आकाशवाणी करुणाळु बाबेळके सरणियल्लि डाक्टर् गुरुराज कर्जगि. ई कार्यक्रमद प्रायोजकरु पिएस् समूह शैक्षणिक संस्थे शिवमोग्ग. ನಮ್ಮಲ್ಲಿ ಒಂದು ವಿಚಿತ್ರ ಸ್ವಭಾವ ಇದೆ. ಹೊರಗಿನವ್ರನ್ನೆಲ್ಲರನ್ನೂ ಮೆಚ್ಚಿಕೊತೇವೆ, ನಮ್ಮವ್ರನ್ನೇ ಮೆಚ್ಚಿಕೊಳ್ಳಲ್ಲ. ನಮ್ಮವ್ರ ಬೆಲೆ ನಮಗೆ ಅರ್ಥ ಆಗೋದು ಎಂದು ಅಂತ ನನಗೆ ಎಷ್ಟೋ ಸಲ ಅನಿಸುತ್ತೆ. ಒಂದು ಘಟನೆ, ಸತ್ಯೇಂದ್ರನಾಥ್ ಬೋಸ್ ಅಂತ ನಮ್ಮ ದೇಶ ಸೃಷ್ಟಿ ಮಾಡಿದಂಥ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಭೌತಶಾಸ್ತ್ರದಲ್ಲಿ, ಅದರಲ್ಲೂ ಅಣುರಚನಾಶಾಸ್ತ್ರದಲ್ಲಿ ಅವ್ರ ಕೊಡುಗೆ ಅಪಾರವಾದಂಥದ್ದು. ಅವ್ರು ಬರೆದಂಥ ಪತ್ರಿಕೆಗಳು ಎಷ್ಟು ಪ್ರಸಿದ್ಧ ಆಗಿತ್ತು ಅಂದರೆ, ಆಗಿನ ಖ್ಯಾತನಾಮರಾದಂಥ ಹೈಸೆನ್ಬರ್ಗ್, ಪ್ಲ್ಯಾಂಕ್, ಐನ್ಸ್ಟೀನ್ ಇವರೆಲ್ಲರಿಗೂ ಬೋಸ್ ಬಗ್ಗೆ ಗೊತ್ತಿತ್ತು. ಐನ್ಸ್ಟೀನ್ ಜೊತೆಗೆ ಸಿದ್ಧಾಂತ ಮಾಡಿ ಇವತ್ತಿಗಾದರೂ ಬೋಸ್ ಐನ್ಸ್ಟೀನ್ ಸಿದ್ಧಾಂತ ಸಂಖ್ಯಾಶಾಸ್ತ್ರ ಅಂತ ಹೆಸರು ಬಂದಿದೆ. ಅಷ್ಟರ ಮಟ್ಟಿಗೆ ದೊಡ್ಡ ಕೆಲಸ ಮಾಡಿದಂಥ ಮನುಷ್ಯ. ಬಾಲ್ಯದಿಂದಲೂ ಅತ್ಯಂತ ಪ್ರತಿಭಾಶಾಲಿಯಾಗಿದ್ದಂಥವ್ರು ಬೋಸ್. ಕಲ್ಕತ್ತೆ ಹತ್ತಿರ ಇದ್ದಂಥ ಹಿಂದೂ ಶಾಲೆಯಲ್ಲಿ ಓದ್ತಾ ಇದ್ರು. ಅಲ್ಲೊಬ್ಬರು ಉಪೇಂದ್ರ ಭಕ್ಷಿ ಅಂತ ಒಬ್ಬರು ಗಣಿತ ಮಾಸ್ಟರ್ ಇದ್ರು. ಭಾರಿ ಸ್ಟ್ರಿಕ್ಟ್ ಮಾಸ್ಟರ್ ಅವರು, ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಿರಲಿಲ್ಲ ಅಂಥ ಮನುಷ್ಯ. 9ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆ ಕೊಟ್ಟಿದ್ದಾರೆ, 10 ಪ್ರಶ್ನೆ ಕೊಟ್ಟಿದ್ದಾರೆ, 10 ಬರೆದು ಯಾವುದಾದ್ರೂ 6 ಬರೀರಿ ಅಂತ ಕೊಟ್ಟಿದ್ದಾರೆ. ಪರೀಕ್ಷೆ ಪೇಪರ್ ತಪಾಸು ಮಾಡಿದ್ಮೇಲೆ ಭಕ್ಷಿಯವರು ಪತ್ರಿಕೆ ವಾಪಸ್ ಕೊಟ್ಟರಂತೆ. ಸತ್ಯೇಂದ್ರನಾಥ್ ಬೋಸರಿಗೆ 100ಕ್ಕೆ 110 ಮಾರ್ಕ್ಸ್ ಕೊಟ್ಟಿದ್ದಾರೆ. ಭಾಳ ಹೆಚ್ಚಂದ್ರೆ 100ಕ್ಕೆ 100 ಬರಬೇಕಪ್ಪ. 100ಕ್ಕೆ 110 ಹೆಂಗೆ ಕೊಡ್ತಾರೆ? ಎಲ್ರಿಗೂ ಒಂಥರ ಅಸಹ್ಯ ಅನ್ನಿಸ್ತು. ಹೆಡ್ ಮಾಸ್ಟರ್ ಕರೆಸಿದ್ರಂತೆ, ಏನ್ರಿ ಇದೆ ಅಸಹ್ಯ, 100ಕ್ಕೆ 110 ಕೊಡ್ತಾರೇನ್ರಿ, ಭಾಳ ಚೆನ್ನಾಗಿ ಬರೋದು, 100ಕ್ಕೆ 100 ಕೊಡ್ಬೇಕಪ್ಪ ಅಂದ್ರಂತೆ. ಅದು ಭಕ್ಷಿ ಹೇಳಿದ್ದು ಏನು ಗೊತ್ತಾ, ಈ ಬಾಲಕನ ಪ್ರಶ್ನೆ ಪತ್ರಿಕೆಯಲ್ಲಿ 10 ಕೊಟ್ಟು ಯಾವುದಾದ್ರೂ 6 ಬರೀರಿ ಅಂತ ಹೇಳಿದರೆ, ಈತ 6 ಬರೆಯೋ ಸಮಯದಲ್ಲಿ 10 ಬರೆದಿದ್ದಾನೆ. ಉತ್ತರ ಪತ್ರಿಕೆಯಲ್ಲಿ ಒಂದು ಅಕ್ಷರ ಕೂಡ ತಪ್ಪಿಲ್ಲ, ಒಂದ್ಸಲ ಹೊಡೆದು ಹಾಕಿಲ್ಲ. ಮೊದಲು ಹೇಗೆ ಶುರು ಮಾಡಿದ್ದಾನೋ ಅದೇ ರೀತಿ ಕೊನೆಯವರೆಗೂ ಬರೆದಿದ್ದಾನೆ. ಇದು ಆಶ್ಚರ್ಯ ಅಲ್ವಾ? 6 ಬರೆಯೋ ಸಮಯದಲ್ಲಿ 10 ಬರೆದಾಗ 100ಕ್ಕೆ 100 ಕೊಟ್ಟರೆ ಹೆಂಗಾಗ್ತದೆ? 10ಕ್ಕೆ 10 ಸರಿಯಾಗಿದೆ. ಆದ್ದರಿಂದ ಆ ಸಮಯ ಪ್ರಜ್ಞೆ, ಆ ಸಮಯನ ಉಳಿಸಿ ಒಂದು ಕ್ಷಣ ಕೂಡ ಅಪವ್ಯಯ ಮಾಡದೆ ಬರೆದಿದ್ದಾನಲ್ಲ ಹುಡುಗ, ಅದು 10 ಮಾರ್ಕ್ ಬಹುಮಾನವಾಗಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ ಉಪೇಂದ್ರ ಭಕ್ಷಿ ಅವರು. ಎಷ್ಟೋ ವರ್ಷ ಅವರು 9ನೇ ತರಗತಿ ಪರೀಕ್ಷೆ ಪೇಪರನ್ನು ಕಾಯ್ದಿಟ್ಟಿದ್ರು ಸ್ಕೂಲಲ್ಲಿ. ಈ ವ್ಯಕ್ತಿ ಸತ್ಯೇಂದ್ರನಾಥ್ ಬೋಸ್ ಅತ್ಯಂತ ಸರಳ ಜೀವಿ. ಅಷ್ಟು ಜಗತ್ವಿಖ್ಯಾತರಂಥ ವಿಜ್ಞಾನಿ ಆಗಿದ್ದರೂ ಒಂಚೂರು ಅಹಂಕಾರ ಇರಲಿಲ್ಲ. ಒಂದು ಸಲ ಡೆನ್ಮಾರ್ಕಿನ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ ನೀಲ್ಸ್ ಬೋರ್ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಕಲ್ಕತ್ತೆಯ ಪರಮಾಣು ಸಂಸ್ಥಾನದಲ್ಲಿ ಒಂದು ಕಾರ್ಯಕ್ರಮ. ನೀಲ್ಸ್ ಬೋರ್ ದೊಡ್ಡವರಲ್ವಾ, ಅವರು ತಮ್ಮ ಸಿದ್ಧಾಂತಗಳನ್ನು ಮಂಡಿಸ್ತಾ ಇದ್ರು ಬೋರ್ಡ್ ಮೇಲೆ. ಅದಕ್ಕೆ ಅಧ್ಯಕ್ಷರನ್ನಾಗಿ ಸತ್ಯೇಂದ್ರನಾಥ್ ಬೋಸ್ ಅನ್ನು ಕೂಡಿಸಿದ್ರು. ತುಂಬ ವಯಸ್ಸಾಗಿದ್ದ ಬೋಸರಿಗೆ ಹಿಂಗೆ ಕೂತಿದ್ದಾರೆ ಕನ್ನಡಕ್ಕೆ ಹಾಕ್ಕೊಂಡು. ಹಿಂದೆ ಬೋರ್ ಅವರು ಬೋರ್ಡ್ ಮೇಲೆ ಬರೆದು ಬರೆದು ತಮ್ಮ ಸಿದ್ಧಾಂತ ಹೇಳ್ತಿದ್ದಾರೆ. ಆಗಿನ ಕಾಲದ ಅತ್ಯಂತ ಶ್ರೇಷ್ಠ ಭೌತ ವಿಜ್ಞಾನಿಗಳೇನಿದ್ರು ಕೂತ್ಕೊಂಡು ನೋಟ್ಸ್ ಮಾಡ್ಕೋತಾ ಇದ್ದಾರೆ, ಬರ್ಕೋತಾ ಇದ್ದಾರೆ. ಅವ್ರೇನು ಕಂಡ್ರು ಗೊತ್ತಾ, ನೊಬೆಲ್ ಪ್ರಶಸ್ತಿ ವಿಜೇತರಾದಂಥ ಬೋರ್ ಅವರು ಬೋರ್ಡ್ ಮೇಲೆ ಬರೆದು ಸಿದ್ಧಾಂತ ವಿವರಿಸುವಾಗ ಮುಂದೆ ಕೂತಿದ್ರಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಎಸ್ ಎನ್ ಬೋಸ್, ಹಿಂಗೆ ತುಕ್ಕಡಿಸ್ತಾ ಇದ್ರಂತೆ. ಭಾಳ ಅಸಹ್ಯ ಅನಿಸ್ಬಿಡ್ತು ಅವ್ರಿಗೆ. ಇಂಥ ದೊಡ್ಡ ವಿಜ್ಞಾನಿ ಬಂದು ತನ್ನ ವಿಷಯ ಮಂಡಿಸ್ಬೇಕಾದ್ರೆ ಇದೇನು ನಿದ್ದೆ ಮಾಡ್ತಾರಲ್ಲ ಇವರು, ಅಸಹ್ಯ ಅಲ್ವಾ ಅಂತ ಅಂದ್ಕೊಂಡ್ರು. ಮುಸಿ ಮುಸಿ ನಗೋಕ್ಕೆ ಶುರು ಮಾಡಿದ್ರು ಕೆಲವರು. ಅದನ್ನು ಬೋರ್ ನೋಡಿದರು, ಇವರಿಗೆ ಬೋಸನ ಶಕ್ತಿ ಗೊತ್ತಿಲ್ಲ ಅಂತ ಹೇಳಿ ಆತ ಏನು ಮಾಡಿದ್ರು ಗೊತ್ತಾ, ಬೋರ್ಡ್ ಮೇಲೆ ವಿವರಿಸ್ತಾ ಇದ್ರಲ್ಲ ಒಂದು ಹಂತಕ್ಕೆ ನಿಲ್ಲಿಸಿಬಿಟ್ಟು, ನಾನು ಮಾಡ್ತಿರೋ ಸರಿ ಇದೆಯಾ ಬೋಸ್ ಅವರೇ, ಮುಂದಿನ ಹೆಜ್ಜೆ ಏನು, ಇದಕ್ಕೆ ಮುಂದಿನ ಹೆಜ್ಜೆ ಏನು, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂದರು. ಬೋಸ್ ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿದ್ದಾರಲ್ಲ, ಬೋರ್ಡ್ ಕಡೆ ತಿರುಗೂ ನೋಡಿಲ್ಲ ಅವರು, ಇವರೆಲ್ಲ ನೋಟ್ಸ್ ಪಡ್ಕೋತಿದ್ದಾರೆ ಪಂಡಿತರೆಲ್ಲ. ಇವ್ರು ಹಿಂದೆ ನೋಡದೇನೆ ಹೇಳಿದ್ರಂತೆ, ಯಸ್ ಮಿಸ್ಟರ್ ಬೋರ್, ದ ನೆಕ್ಸ್ಟ್ ಈಸ್ ಇಂಟಿಗ್ರೇಟೆಡ್ ಬಿಟ್ವೀನ್ ದ ಲಿಮಿಟ್ಸ್ ಆಫ್ ದೀಸ್ ಟು ಯು ಗೆಟ್ ದ ಸೊಲ್ಯೂಷನ್. ಹೀಗೆ ಮಾಡಿ ಮುಂದಿನ ಸ್ಟೆಪ್ ಹೀಗೆ, ಮುಂದಿನ ಹೆಜ್ಜೆ ಹಿಂಗೆ ಮಾಡಿ ಅಂತ ಹೇಳಿದ್ರಂತೆ. ಬೋರ್ಡ್ ಕಡೆ ತಿರುಗೂ ನೋಡಲಿಲ್ಲ. ಗಮನಿಸ್ಬೇಕು, ಮುಂದೆ ಕೂತಿದ್ರಲ್ಲ ಶ್ರೇಷ್ಠ ವಿಜ್ಞಾನಿಗಳು ನೀಲ್ಸ್ ಬೋರ್ ಮಾಡೋದನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಮುಂದಿನ ಸ್ಟೆಪ್ ಗೊತ್ತಿಲ್ಲ. ಎಸ್ ಎನ್ ಬೋಸ್ ಕಣ್ಣು ಮುಚ್ಕೊಂಡು ಕೂತು ಮುಂದಿನ ಹೆಜ್ಜೆ ಇದು ಅಂತ ಹೇಳ್ತಾರಂತೆ. ಆಗ ನೀಲ್ಸ್ ಬೋರ್ ಹೇಳಿದ್ರಂತೆ, ದಯವಿಟ್ಟು ಸ್ನೇಹಿತರೆ ಸತ್ಯೇಂದ್ರನಾಥ್ ಬೋಸನ್ನು ಹಗುರಾಗಿ ತಗೋಬೇಡಿ, ಆತ ಕಣ್ಣು ಮುಚ್ಕೊಂಡಿದ್ರು ಕೂಡ ನಮಗಿಂತ ಹೆಚ್ಚಿನ ವಿಜ್ಞಾನ ಕಾಣಿಸುತ್ತೆ ಅವನಿಗೆ ಅಂತ. ಅಂಥ ಎಸ್ ಎನ್ ಬೋಸ್ ನಮ್ಮವರಾಗಿದ್ದರು ಸ್ವಾಮಿ, ಆದರೆ ನಮ್ಮವ್ರ ಸಾಧನೆ ಹಿರಿಮೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ದೂರದ ಬೆಟ್ಟದಲ್ಲಿ ಚಂದ ಕಾಣುವಂಥ ನಾವು ಕಣ್ಣು ಮುಂದೆ ಇರುವಂಥ ಹಿಮಾಲಯನ ಗಮನಿಸ್ತೇ ಹೋಗ್ತೀವಲ್ಲ, ಅಂಥ ಸತ್ಯೇಂದ್ರನಾಥ್ ಬೋಸ್ರಂಥವ್ರನ್ನ ನೆನೆಸ್ಕೊಳ್ಳೋಣ, ಅವ್ರ ಹಿರಿಮೆಗೆ ತಲೆ ಬಾಗೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ.
ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ, ಐಎಸ್ಇ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317663ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.